ಮುಂಡರ್ಗಿ ಪುರಸಭೆ ಅಧ್ಯಕ್ಷ ಸ್ಥಾನ ಅವಿಶ್ವಾಸ ಮಂಡನೆ ವಿಫಲ ಒಟ್ಟು 23 ಪುರಸಭೆ ಸದಸ್ಯರು ಅದರಲ್ಲಿ 16 ಜನರು ಒಟ್ಟುಗೂಡಿ ಮಾತನಾಡಿಕೊಂಡು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲು ನಿರ್ಧಾರ ಮಾಡಿದ್ದರು ಆದರೆ ಕೊನೆಗಳಿಗೆಯಲ್ಲಿ ಕೇವಲ 14 ಜನ ಮಾತ್ರ ಕೈಮೇಲೆತ್ತುವ ಮೂಲಕ ಅಂಗೀಕಾರ ವಿಫಲಗೊಂಡ ಕೆಲವು ಸದಸ್ಯರು ದುಡ್ಡಿನ ಆಮಿಷಕ್ಕೆ ಬಲಿಯಾಗುತ್ತಿದ್ದಾರೆ ಎನ್ನುತ್ತಾರೆ ಅಭಿವೃದ್ಧಿಯತ್ತ ಗಮನ ಹರಿಸದೆ ಬರಿ ಅಧ್ಯಕ್ಷ ಸ್ಥಾನಕ್ಕಾಗಿ ಹೊಡೆದಾಡುತ್ತಿರುವ ಪುರಸಭೆ ಸದಸ್ಯರು ಸರ್ ಇವತ್ತು ನಿಮ್ಮ ಪುರಸಭೆ ಅಪ್ತಿಯಲ್ಲಿ ಇವತ್ತು ಅವಿಶ್ವಾಸ ಇದನ್ನ ಕರೆದಿದ್ರು ಸರ್ ಏನ ಹೆಸರು ಅದು ಅವಿಶ್ವಾಸ ಗೊತ್ತು ಕರೆದಿದ್ರು ಅಂತ ನಿಮ್ಮ ಮಾನ್ಯ ಉಪಾಧ್ಯಕ್ಷ ಸದಸ್ಯರಾದ ಆ ಒಂದು ಸಭೆ ಒಳಗೆ ಕರ್ನಾಟಕ ಸಭೆಯ ನಿಯಮ 1964 ರ ನಿಯಮ 9 ಪ್ರಕಾರ ಒಟ್ಟು 2/3 ಇರಬೇಕು ಮೂರನೇ ಎರಡಷ್ಟಕ್ಕಿಂತ ಕಡಿಮೆ ಸದಸ್ಯರು ಹಾಜರಿನ ಸದಸ್ಯರು ಇರಬೇಕು ಅವರಿಗೆ ನಂಬರ್ಸ್ 16 ಇರಬೇಕಿತ್ತು 2/3 ಆ ಒಂದು ಸಂಖ್ಯಾಬಲ ಅವರಲ್ಲಿ ಇಲ್ಲದ ಕಾರಣಕ್ಕೆ 14 ಜನ ಸದಸ್ಯರು ಇದ್ದರಿಂದ ಅವಿಶ್ವಾಸ ಪರವಾಗಿ 14 ಜನ ಇದ್ದರಿಂದ ಅವಿಶ್ವಾಸ ಗೊತ್ತುವರೆಗೂ ಬಿದ್ದು ಹೋಯಿತು ಮತ್ತೆ ಅವರೇ ಮುಂದುವರಿತಕ್ಕಂಥ ಹಾಲಿ ಅಧ್ಯಕ್ಷರು ಮುಂದುವರಿತಾರೆ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ